नमस्ते वीक्षकरे, नीवु नोड्ता इद्दीरा सुद्दि न्यूस् सुळ्ळ्य, नानु पूजश्री. ದನ ಕೋಳಿ ಆಡು ಸಾಕಾಣಿಕೆಯಂತೆ ಹಂದಿ ಸಾಕಾಣಿಕೆಯು ಒಂದು ಒಳ್ಳೆಯ ಆದಾಯವಿರುವಂತಹ ಉದ್ಯಮ. ಹಾಗಾಗಿ ತುಂಬ ಜನರು ಹಂದಿ ಸಾಕಾಣಿಕೆಯನ್ನು ಉಪಕಸುಬಾಗಿ ಮಾಡಿಕೊಂಡಿದ್ರೆ ಇನ್ನು ಕೆಲವು ಜನರು ಹಂದಿ ಸಾಕಾಣಿಕೆಯನ್ನು ಪ್ರಮುಖ ಉದ್ಯಮವಾಗಿ ಮಾಡಿಕೊಂಡಿರ್ತಾರೆ. ಹಾಗಾಗಿ ಇವತ್ತು ನಾವು ಬಂದಿರುವಂತಹದ್ದು ಪೆರಾಜಿಯ ಮನು ಪೆರುಮಂಡ್ರವರ ಮನೆಗೆ. ಇವರು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ರು. ಕೋವಿಡ್ ನಂತರ ಊರಿಗೆ ಬಂದು ಕೃಷಿ ಹಾಗೂ ಉದ್ಯಮದ ಜೊತೆಗೆ ಒಂದು ವರ್ಷದಿಂದ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಹಂದಿ ಸಾಕಾಣಿಕೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ಬನ್ನಿ ಅವರನ್ನ ಮಾತಾಡ್ಸೋಣ. ಒಂದು ಕಾಲಕ್ಕೆ ಹಂದಿ ಸಾಕಾಣಿಕೆ ಅಂದ್ರೆ ಮೂಗು ಮುರಿಯುವವರೇ ಹೆಚ್ಚಿದ್ರು. ಆದ್ರೆ ಕಾಲ ಬದಲಾಗಿದೆ. ಸಾಮಾಜಿಕ ಕಟ್ಟುಪಾಡುಗಳನ್ನ ಮೀರಿ ಇದೊಂದು ಲಾಭ ತರುವ ಉದ್ಯಮವಾಗಿ ಹೊರಹೊಮ್ಮಿದೆ. ಇಂದು ವಿದ್ಯಾವಂತರು ಸಹ ಹಂದಿ ಸಾಕಾಣಿಕೆ ಮಾಡಿ ಉತ್ತಮ ಆದಾಯ ಗಳಿಸ್ತಾ ಇದ್ದಾರೆ. ಹೈನುಗಾರಿಕೆಗೆ ಹೋಲಿಸಿದ್ರೆ ಇಲ್ಲಿ ಖರ್ಚು ಕಡಿಮೆ ಅಂತಾನೆ ಹೇಳಬಹುದು. ಉತ್ತಮ ತಳಿಯ ಆಯ್ಕೆ ಮತ್ತು ಆಧುನಿಕ ವೈಜ್ಞಾನಿಕ ಕ್ರಮಗಳನ್ನ ಹಂದಿ ಸಾಕಾಣಿಕೆಯಲ್ಲಿ ಅನುಸರಿಸಿದ್ದೆ ಆದ್ರೆ ಲಾಭ ಖಂಡಿತ. ಹಾಗಾಗಿ ನಾವು ಇವತ್ತು ಪರಿಚಯಿಸ್ತಾ ಇರೋದು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೈ ತುಂಬಾ ಸಂಬಳ ಗಳಿಸ್ತಾ ಇದ್ದ ಪೆರಾಜಿಯ ಮನು ಪೆರುಮಂಡ್ರವರು. ಇದೀಗ ಕೋವಿಡ್ ಬಳಿಕ ಊರಿಗೆ ಬಂದು ಕೃಷಿ ಉದ್ಯಮದ ಜೊತೆಗೆ ಹಂದಿ ಸಾಕಾಣಿಕೆಯಲ್ಲಿ ತೊಡಗಿದ್ದಾರೆ. ತನ್ನ ತೋಟದಲ್ಲಿ ವೈಜ್ಞಾನಿಕವಾದ ಶೆಡ್ ನಿರ್ಮಿಸಿಕೊಂಡಿದ್ದಾರೆ. ಅದರಲ್ಲಿ ಮೂರು ಜಾತಿಯ ಸುಮಾರು 50 ಮೇಲೆ ಹಂದಿಗಳಿವೆ. ಹಾಗಾದ್ರೆ ಬನ್ನಿ, ಹಂದಿ ಸಾಕಾಣಿಕೆಯಲ್ಲಿ ಲಾಭ ಇದೆಯಾ, ಇದರ ನಿರ್ವಹಣೆ ಹೇಗೆ, ಅವರ ಮಾತಲ್ಲಿ ಕೇಳೋಣ. ನನ್ನ ಹೆಸರು ಮನು ಪೆರುಮುಂಡ, ಮೂಲತಃ ಪೆರಾಜಿಯ ನಿವಾಸಿ. ನಾನು ಇಂಜಿನಿಯರಿಂಗ್ ಮುಗಿಸಿ ಆಮೇಲೆ ಬೆಂಗಳೂರಿಗೆ ಹೋಗಿ ಅಲ್ಲಿ MBA ಮಾಡಿ ಅಲ್ಲಿ ಕೆಲಸದಲ್ಲಿದ್ದೆ. ಅಲ್ಲಿಂದ ಕೋವಿಡ್ ಬಂದ ಮೇಲೆ ಒಂದು ಚಾನ್ಸ್ ಸಿಕ್ತು ಊರಿಗೆ ಬರಲಿಕ್ಕೆ. ಊರಿಗೆ ಬಂದ ಮೇಲೆ ಕೃಷಿ ನೋಡಿ, ಕೃಷಿ ಸ್ವಲ್ಪ ಇಂಪ್ರೂವ್ ಮಾಡು ಅಂತೇಳಿ ಅದರಲ್ಲಿ ತೊಡಗಿಸಿಕೊಂಡ ಮೇಲೆ ಟೈಮ್ ಇತ್ತು ವರ್ಕ್ ಫ್ರಮ್ ಹೋಮ್ ಆದ ಕಾರಣ, ಹಾಗೆ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಅದರೊಟ್ಟಿಗೆ ಬೇರೆ ವ್ಯವಹಾರಗಳನ್ನು ಸ್ಟಾರ್ಟ್ ಮಾಡಿದೆ ಇಲ್ಲಿ. ಹಾಗೆ ಮತ್ತೆ ತಿರುಗಿ ಬೆಂಗಳೂರಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಹಾಗೆ ಕೆಲಸ ಬಿಟ್ಟು ಇದೊಂದು ಹಂದಿ ಫಾರ್ಮ್ ಮಾಡು ಅಂತೇಳಿ ಮಾಡಿದೆ. ಸುಮಾರು 1 ವರ್ಷ 2-3 ತಿಂಗಳಾಯಿತು ಸ್ಟಾರ್ಟ್ ಮಾಡಿ, ಈಗ ಈ ಮಟ್ಟಕ್ಕೆ ಬಂದಿದೆ. ಈಗ ಎಲ್ಲ ಸೇಲ್ಗೆಲ್ಲ ರೆಡಿಯಾಗಿದೆ. ಸರ್, ಇದನ್ನು ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇಲ್ಲಿ ನಮ್ಮ ಹೆಬ್ಬಾಳದಲ್ಲಿ ಹೈನುಗಾರಿಕೆ ವೆಟರ್ನರಿ ಕಾಲೇಜ್ ಇದೆ. ಅಲ್ಲಿ ನಾನೊಂದ್ಸಲಿ ನಮ್ಮ ತೋಟದಲ್ಲಿ ಸ್ವಲ್ಪ ಇಳುವರಿ ಎಲ್ಲ ಕಮ್ಮಿ ಆದ ಕಾರಣ ಹೈನುಗಾರಿಕೆ ಏನಾದರೂ ಮಾಡಿ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ತೋಟ ಇಂಪ್ರೂವ್ ಮಾಡೋ ಉದ್ದೇಶದಲ್ಲಿ ದನ ಸಾಕು ಅಂತೇಳಿ ಒಂದು ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಟ್ರೈನಿಂಗ್ ಮಾಡೋ ಹೊತ್ತಿಗೆ ಅವರಿಗೆ ನಾನು ಮಡಿಕೇರಿ ಅಂತ ಗೊತ್ತಾದ ಕಾರಣ ಅಲ್ಲಿರುವ ಡಾಕ್ಟ್ರು ನನಗೆ, ನೀವು ಹಂದಿ ಸಾಕಾಣೆ ಮಾಡಿ, ಇದರಲ್ಲಿ ನಿಮಗೆ ಹೈನುಗಾರಿಕೆಗಿಂತ ಈಸಿ ಮತ್ತು ಒಳ್ಳೆ ಲಾಭ ಬರ್ತದೆ ಅಂತ ಹೇಳಿದ್ದಕ್ಕೆ ಅವರು ಹೇಳಿದ ವಿಷಯಗಳು ನನಗೆ ಕನ್ವಿನ್ಸ್ ಆದ ಕಾರಣ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಅವರು ಹೈನುಗಾರಿಕೆಯಲ್ಲಿ ಲೇಬರ್ ಖರ್ಚು ಮತ್ತು ಅದರಿಂದ ಬರುವ ಅದರಲ್ಲಿ ಡೈಲಿ ಲೇಬರ್ ಬೇಕು ಅಂದರೆ ಇದಕ್ಕಿಂತ ಜಾಸ್ತಿ ಬೇಕು. 2 ಹೊತ್ತು ಹಾಲು ಕರಿಬೇಕು, ಹುಲ್ಲು ಮಾಡಬೇಕು, ಹುಲ್ಲು ತಂದು ಹಾಕ್ಲಿಕ್ಕೆ ಎಲ್ಲ ಕಷ್ಟ ಇರುವ ಕಾರಣ ಅವರು ಇದನ್ನು ನನಗೆ ಸಜೆಸ್ಟ್ ಮಾಡಿದರು. ಹಾಗೆ ಇದು ನಮಗೆ ಅಷ್ಟು ಲೇಬರ್ ಏನು ಬೇಕಾಗಿಲ್ಲ. ಒಂದು ಬೆಳಿಗ್ಗೆ ಒಂದು ಕ್ಲೀನ್ ಮಾಡಿ ಫುಡ್ ಹಾಕಿದರೆ ಸಾಯಂಕಾಲ ಇನ್ನೊಮ್ಮೆ ಕ್ಲೀನ್ ಮಾಡಿದರೂ ನಡೀತದೆ, ಮಾಡದಿದ್ರೂ ನಡೀತದೆ, ಫುಡ್ ಹಾಕಿದರೆ ಆಯಿತು. ಈಗ ನಿಮಗೆ ಗೊತ್ತುಂಟು ಈಗ ಇಲ್ಲಿ ಸ್ಮೆಲ್ ಎಂತ ಬರೋದಿಲ್ಲ. ಹೇಗೆ ಈಗ ಬೆಳಿಗ್ಗೆ ಕ್ಲೀನ್ ಮಾಡಿದ್ದೇವೆ, ಇನ್ನು ಸಾಯಂಕಾಲ ಕ್ಲೀನ್ ಮಾಡಿದರೂ ಆಗ್ತದೆ, ಮಾಡದಿದ್ರೂ ಆಗ್ತದೆ. ನೀರಿದ್ದರೆ ಮಾಡ್ಬೋದು, ತೊಂದರೆ ಇಲ್ಲ. ನಾಳೆ ಬೆಳಿಗ್ಗೆ ಕ್ಲೀನ್ ಮಾಡಿದರೆ ಸಾಕಾಗ್ತದೆ. ಹಾಗಾಗಿ ಅಷ್ಟೊಂದು ಜಾಸ್ತಿ ಲೇಬರ್ ಬೇಡ. ಮತ್ತು ಫೀಡಿಂಗ್ ಆಟೋಮ್ಯಾಟಿಕ್ ನೀರು ಅದು ಇದರಲ್ಲಿ ಇರುವ ಕಾರಣ ನಾವು ಬೆಳಿಗ್ಗೆ ಒಮ್ಮೆ ಹಾಕಿ ಹೋದರೆ ಮತ್ತೆ ಸಾಯಂಕಾಲವೂ ಇಲ್ಲಿ ಬರೋದು. ಈಗ ಶೆಡ್ ಫುಲ್ಲು ಅಂದರೆ ಶೆಡ್ಡಿಗೆ ಎಷ್ಟು ಕಾಸ್ಟ್ ಆಯಿತು, ಮತ್ತು ಫುಲ್ಲು ವೈಜ್ಞಾನಿಕವಾಗಿ ನೀವು ಮಾಡಿದ್ದೀರಾ, ನೀರು ಆಟೋಮೆಟಿಕ್ ಆಗಿರ್ಬೋದು, ಅದು ಹೇಗೆ ಸರ್, ಎಷ್ಟು ಖರ್ಚು ಆಯಿತು, ಶೆಡ್ಡಿಗೆ ಎಷ್ಟು ಜಾಗ ಇದೆ ಶೆಡ್ ನಿರ್ಮಾಣ? ಶೆಡ್ ಇದ್ರಲ್ಲೊಂದು ಟೋಟಲ್ ಒಂದು 20 ಸೆಂಟ್ಸ್ ಜಾಗ ಇರ್ಬೋದು ಟೋಟಲ್ ಶೆಡ್ ಇದು. ಶೆಡ್ಡಿಗೆ ನನಗೆ ಸ್ವಲ್ಪ ನಾನಂದರೆ ಇದು ಈ ಕಬ್ಬಿಣ ಎಲ್ಲ ಯೂಸ್ ಮಾಡಿದ ಕಾರಣ ಸ್ವಲ್ಪ ಖರ್ಚು ಜಾಸ್ತಿ ಆಗಿದೆ. ಒಂದು ಅಂದಾಜು ಶೆಡ್ಡಿನ ಖರ್ಚು 1,00,000 ವರೆಗೆ ಟೋಟಲ್ ಆಗಿ ನಿಂತಿರ್ಬೋದು. ಅಂದರೆ ಈ ಗೂಡುಗಳದೆಲ್ಲ ಸೇರಿ, ಎಲ್ಲ ಗೂಡುಗಳು, ಪೈಪ್ಲೈನು,
ಎಲ್ಲ ಸೇರಿ ಇದ್ರ ಕಬ್ಬಿಣದ ಖರ್ಚು ಸ್ವಲ್ಪ ಜಾಸ್ತಿ ನಿಲ್ತದೆ. ಹಾಗಾಗಿ ಸ್ವಲ್ಪ ಖರ್ಚು ಜಾಸ್ತಿ ಆಗಿದೆ. ಆದರೆ ಖರ್ಚು ಜಾಸ್ತಿ ಆದ ಕಾರಣ ನಮಗೆ ಖರ್ಚು ಮಾಡಿದ್ದಕ್ಕೆ ನಮಗೆ ನಾವು ಕೆಲಸ ಮಾಡೋದಾಗಲಿ ಈಗ ನಮಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಈಗ ಇದರಲ್ಲಿ ಮರಿ ಇದೆ ಅಂತ ಹೇಳಿದ್ರು ನಮಗೆ ಈ ಹಂದಿ ಹತ್ರ ಬಂದು ಮರಿ ಹೊರಗೆ ತೆಗಿಲಿಕ್ಕೆ ಆಮೇಲೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಇಂಥದಕ್ಕೆಲ್ಲ ಭಾರಿ ಈಸಿ ಆಗ್ತದೆ. ಯಾಕಂದರೆ ಈ ಹಂದಿ ಕಚ್ಚಲಿಕ್ಕೆ ಕಚ್ಚುದಾದರೂ ಇದಕ್ಕೆ ಕಚ್ಚಲಿಕ್ಕೆ ಎಲ್ಲಿ ಆಪ್ಷನ್ ಇಲ್ಲ. ಧೈರ್ಯವಾಗಿ ನಾವು ಹೋಗಿ ಇದರಲ್ಲಿ ಕೆಲಸ ಮಾಡ್ಬೋದು. ಬ್ರೀಡ್ ನಾನು ಚಿಕ್ಕಮಂಗ್ಳೂರಿಂದ ತಂದದು. ಫಸ್ಟ್ ಒಂದು ಗಂಡಂದಿ ಡ್ಯೂರಾಕ್ ನಾನು ನಾಪೋಕ್ಳು ಕಡೆಯಿಂದ ತಂದೆ. ಅಲ್ಲಿ ಗೌರ್ಮೆಂಟ್ ಡಾಕ್ಟರ್ಗಳು ಸಜೆಸ್ಟ್ ಮಾಡಿದ ಅಲ್ಲಿಂದ. ಆಮೇಲೆ ಮತ್ತೆ ಇದ್ದದ್ದು ಚಿಕ್ಕಮಂಗ್ಳೂರಿಂದ ತಂದದ್ದು. ನಾನು ಫಸ್ಟ್ ನಾವು ಯಾರ್ಕ್ಶೈರ್ ಕ್ರಾಸ್ ಬ್ರೀಡ್ ತಂದದ್ದು. ಇದೆಲ್ಲ ಇದೊಂದು ಎರಡು ಹಂದಿ ನಾವು ಫಸ್ಟ್ ತಂದ ಹಂದಿಗಳು ಯಾರ್ಕ್ಶೈರ್ ಕ್ರಾಸ್ ಬ್ರೀಡ್. ಇದನ್ನು ನಾವು ಬ್ರೀಡಿಂಗ್ ಮಾಡಿದ್ದು ಡ್ಯೂರಾಕಿಗೆ. ಹಾಗಾಗಿ ನಮ್ಮ ಫ್ಯಾಟ್ ಪರ್ಸೆಂಟೇಜ್ ಆಗಲಿ ಇದೆಲ್ಲ ತುಂಬ ಕಮ್ಮಿ ಉಂಟು. ನಮಗೊಂದು ಒಂದು ಕ್ವಿಂಟಲ್ನ ಹಂದಿ ನಾವು ಇದು ಮಾಡಿದರೆ ನಮಗೊಂದು 15-20 ಕೆ ಜಿ ಅಷ್ಟೇ ಫ್ಯಾಟ್ ಪರ್ಸೆಂಟೇಜ್ ಬರುವಂಥದ್ದು. ಆ್ಯಕ್ಚುಲಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ. ಇದು ಬಿಟ್ಟು ಈಗ ಆಚೆ ಲೈನಲ್ಲಿರೋ ಮರಿಗಳೆಲ್ಲ ನಮಗೆ ಫ್ಯಾಟ್ ಪರ್ಸೆಂಟೇಜ್ ತುಂಬ ಕಮ್ಮಿ ಬರ್ತದೆ. ಮೀಟ್ ಜಾಸ್ತಿ ಇರ್ತದೆ. ಬೋನ್ ಮಾಮೂಲಿ ಎಲ್ಲ ಯಾವ ಹಂದಿ ಹೊಡೆದ್ರೂ ಅಷ್ಟು ಇರುವಷ್ಟು ಬೋನ್ ಅದರಲ್ಲಿರ್ತದೆ. ಹಾಗೆ ಕ್ವಾಲಿಟಿ ಮೀಟ್ ನಾವು ಫೀಡ್ ಹಾಕುವ ಕಾರಣ ನಮ್ಮ ಮೀಟ್ ಕ್ವಾಲಿಟಿ ತುಂಬ ಒಳ್ಳೆದಿರ್ತದೆ. ಈಗ ನಮ್ಮ ಹತ್ರ ಎರಡೇ ವೆರೈಟಿ ಇರೋದು. ಒಂದು ಪ್ಯೂರ್ ಡ್ಯೂರಾಕ್ ಉಂಟು. ಈಗ ಇಲ್ಲಿರೋದೆಲ್ಲ ಪ್ಯೂರ್ ಡ್ಯೂರಾಕ್ ಈಚೆ ಸೈಡ್ ಇರೋದು. ಆಮೇಲೆ ಇದೆಲ್ಲ ಡ್ಯೂರಾಕ್ ಕ್ರಾಸ್ ಯಾರ್ಕ್ಷೈರ್ಗೆ ಡ್ಯೂರಾಕ್ ಕ್ರಾಸ್ ಮಾಡಿರುವಂಥದ್ದು ಎರಡು ಬ್ರೀಡ್ ಅಷ್ಟೇ ಇರೋದು ನಮ್ಮ ಹತ್ರ. ಹಂದಿ ಸಾಧಾರಣ ಒಂದು 8 ತಿಂಗಳು ಆಗುವಾಗ 1.80-1 ಕ್ವಿಂಟಲ್ ಅಂದಾಜು ಬರ್ತದೆ. ಆಮೇಲೆ ನೀವು ಮತ್ತೆ ಅದಕ್ಕೆ ಅದನ್ನು ಇದು ಕೊಟ್ಟರೆ ನಿಮಗೆ ಒಂದು 2-2.5 ಕ್ವಿಂಟಲ್ವರೆಗೂ ಬರ್ತದೆ. ಈಗ ಇದೆಲ್ಲ ಸುಮಾರು 2 ಕ್ವಿಂಟಲ್ ಅಂದಾಜು ಆಗ್ಬೋದು ಇಲ್ಲಿ ಇರುವಂಥದ್ದು. ಆಮೇಲೆ ಅದೆಲ್ಲ ಸುಮಾರು 8-10 ತಿಂಗಳು ಆ ಥರ ಇರುವ ಮರಿಗಳು ಆಲ್ಮೋಸ್ಟ್ ಈಗ 1 ಕ್ವಿಂಟಲ್ ಆಗ್ತದೆ. 80-1 ಕ್ವಿಂಟಲ್ ಆಗ್ತದೆ. ಸಾಮಾನ್ಯ ಜನಗಳು ಇಷ್ಟಪಡೋದು ಕ್ವಿಂಟಲ್ ಒಳಗಡೆ 1-1.20 ಆದರೆ ಅದರಲ್ಲಿ ಫ್ಯಾಟ್ ಅಂದರೆ ಬಾರ್ ಕಮ್ಮಿ ಇರ್ತದೆ ಅದನ್ನು ಜನ ಇಷ್ಟಪಡ್ತಾರೆ. ಅದಕ್ಕಿಂತ ಜಾಸ್ತಿ ಆದರೆ ಫ್ಯಾಟ್ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಹೋಗ್ತದೆ. ಕೆಲವರಿಗೆ ಇಷ್ಟ ಆಗೋದಿಲ್ಲ, ಕೆಲವರು ಫ್ಯಾಟೇ ಲೈಕ್ ಮಾಡ್ತಾರೆ. ಹಾಗೆ ನಾವು ಒಂದೂವರೆ ವರ್ಷ ಎಲ್ಲ ಸಾಕಿದರೆ ಒಂದು 1.50-1.60-2 ಕ್ವಿಂಟಲ್ವರೆಗೆ ಹೋಗ್ತದೆ. ಮರಿ ನಾವು ಇಷ್ಟೊರೆಗೆ ನಾನು ಮರಿ ಹೊರಗಡೆ ಕೊಡಲಿಲ್ಲ. ಕಾರಣ ಏನಂತೇಳಿ ನಾನು ತಂದು ಸ್ಟಾರ್ಟ್ ಮಾಡಿದ್ದು ಒಂದು 8 ಹಂದಿಯಿಂದ ಸ್ಟಾರ್ಟ್ ಮಾಡಿದ್ದು ನಾನು. 8 ಅಂತೇಳಿದರೆ ಅದರಲ್ಲಿ ಒಂದು 2-3 ಮರಿ ಹಾಕಲಿಲ್ಲ. ಹಾಗಾಗಿ ಒಂದು 5 ಹಂದಿ ಮರಿ ಹಾಕಿದ್ದು. 5 ಸ್ಟಾರ್ಟ್ ಮಾಡಿದ್ದು ನಾನು. ಹಾಗೆ ನಮಗೆ ಸ್ವಲ್ಪ ನಂಬರ್ ಜಾಸ್ತಿ ಮಾಡಲು ಕಾರಣ ನಾನು ಹೊರಗಡೆ ಯಾರಿಗೂ ಕೊಡಲಿಲ್ಲ. ಹೊರಗಡೆ ಹಂದಿ ಎವರೇಜ್ ಒಂದು ಡ್ಯೂರಾಕ್ ಸ್ವಲ್ಪ ಮರಿ ಹಾಕೋದು ಕಮ್ಮಿ. ನಿಮಗೆ ಒಂದು 6 ಮರಿ ಹಾಕ್ತದೆ, 5-6 ಮರಿ ಹಾಕ್ತದೆ ಡ್ಯೂರಾಕ್. ಆಮೇಲೆ ಇದು ಈ ಯಾವುದು ನಮ್ಮ ಕ್ರಾಸ್ ಬ್ರೀಡ್ಗಳು ಎಲ್ಲ ಇರೋದು 10-12 ಮರಿ ಆಗ್ತದೆ ಒಂದು ಸಲಿಗೆ. 12 ಮರಿ ಹಾಕಿದರೆ ಒಂದು 10 ಮರಿ ಉಳಿದ್ರೂ ಕೂಡ ನಿಮಗೆ ಈಗ 3,500-4,000 ಮರಿ ಹೋಗ್ತದೆ. ಒಂದು 30,000-40,000 ರೂಪಾಯಿ 30,000-ಕ್ಕಂತೂ ಕಮ್ಮಿ ಆಗೋದಿಲ್ಲ. ಮರಿಗೆ ಏನು ಅಂಥ ದೊಡ್ಡ ಫೀಡಿಂಗ್ ಏನು ಇರೋದಿಲ್ಲ, ಹಾಗಾಗಿ ತೊಂದರೆ ಇಲ್ಲ. ಮರಿ ಹೊರಗಡೆ ಕೊಟ್ಟರೂ ಪ್ರಾಫಿಟ್ ಆಗ್ತದೆ. ಫುಡ್ ನಾವು ಒಂದು 4-5 ತಿಂಗಳ ಹಿಂದೆ ನಾವು ಜೋಳ ತಂದು ಅದನ್ನು ಪೌಡರ್ ಮಾಡಿ ನಾವು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೆವು. ಈಗ ನಾವು ರೆಡಿಮೇಡ್ ಫೀಡ್ CP ಫೀಡ್ ಅಂತ ಬರ್ತದೆ ಅದನ್ನು ತಂದು ಹಾಕ್ತಾ ಇದ್ದೇವೆ. ಈ ರೆಡಿಮೇಡ್ ಫೀಡ್ ಹಾಕೋದ್ರಿಂದ ಇನ್ನೂ ಕೆಲಸ ಈಸಿ. ನಾವು ತಂದು ಪೌಡರ್ ಮಾಡಿದರೆ ಒಣಗಿಸಬೇಕು, ಪೌಡ್ರ್ ಮಾಡಬೇಕು, ಮಿಕ್ಸ್ ಮಾಡಬೇಕು, ಕೆಲಸ ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಈಗ ರೇಟ್ ಅಲ್ಲಿಂದ ಅಲ್ಲಿಗೆ ಆಲ್ಮೋಸ್ಟ್ ಸೇಮ್. ನಾವು ರೆಡಿಮೇಡ್ ತಂದು ಹಾಕೋ ಕಾರಣ ನಮಗೆ ಕೆಲಸ ಭಾರಿ ಈಸಿ. ತರೋದು, ಬ್ಯಾಗ್ ಓಪನ್ ಮಾಡೋದು, ಇಷ್ಟು ಬೇಕಷ್ಟು ಹಾಕಿ ಹೋದ್ರೆ ಆಯ್ತು. ಗೊಬ್ಬರ ನಾವು ಇಲ್ಲಿಂದ ಇದನ್ನ ಎಲ್ಲ ತೊಳೆದ್ರೆ ಕೆಳಗಡೆ ಒಂದು ಟ್ಯಾಂಕ್ ಇದೆ. ಟ್ಯಾಂಕ್ ಬೇಕಾದ್ರೆ ನೀವು ಮತ್ತೆ ನೋಡ್ಬೋದು. ಟ್ಯಾಂಕ್ ಇದೆ, ಟಾರ್ಪಲ್ ಹಾಕಿ ಇದೆ ಆ ಟ್ಯಾಂಕಿಗೆ. ಇದೆಲ್ಲ ನೀರು, ಯಾವುದು ಒಂದು ಡ್ರಾಪ್ ಈಗ ಕುಡಿಯುವಾಗ ವೇಸ್ಟ್ ಆಗುವ ನೀರಾಗಲಿ ಆಮೇಲೆ ತೊಳೆಯುವಾಗ ಹೋದ ನೀರು ನಮಗೆ ಎಷ್ಟು ತೊಳೆದ್ರೂ ತೊಂದರೆ ಇಲ್ಲ. ಹೋಗಿ ಟ್ಯಾಂಕಲ್ಲಿ ಸ್ಟೋರ್ ಆಗ್ತದೆ ನೀರು. ಅದನ್ನು ಸ್ಲರಿ ಪಂಪಲ್ಲಿ ಹಾಕಿ ತೋಟಕ್ಕೆ ಬಿಡ್ತೇವೆ ನಾವು. ಸ್ಪ್ರಿಂಕ್ಲರಲ್ಲಿ ಬೇಕಾದರೂ ಬಿಡ್ಬೋದು, ಸ್ವಲ್ಪ ಕಾಡದು ಇದೆಲ್ಲ ಸಿಕ್ಕಾಕೊಳ್ತದೆ. ಕೆಲವೊಮ್ಮೆ ಟ್ಯಾಂಕಲ್ಲಿ ಈ ರಬ್ಬರ್ ಎಲೆ ಎಲ್ಲ ಬೀಳ್ತದೆ ಅದಕ್ಕೆ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಏನಾರಾದರೂ ಪೀಸೆಲ್ಲ ಹೋದರೆ ಸ್ಪ್ರಿಂಕ್ಲರಲ್ಲಿ ಸಿಕ್ಕಾಕೊಳ್ತದೆ. ಒಂದು 10 ಜೆಟ್ ಹೊಡಿಬೇಕಾದ್ರೆ ಒಂದು 15 ಹಾಕಿದರೆ 10 ಹೊಡಿತದೆ, ಹಾಗೂ ಮಾಡ್ಬೋದು. ಇಲ್ಲದಿದ್ದರೆ ಪೈಪ್ ಹಾಕಿ ಬಿಡ್ಬೋದು. ಈಗ ಈ ವರ್ಷದಿಂದ ನಾನು 1.5 ಪೈಪಿನ ಇದು ಹಾಕಿದ್ದೇನೆ ಎಲ್ಲ ಕಡೆ. ಅದರಲ್ಲಿ ಇಲ್ಲಿ ಪಂಪ್ ಸ್ವಿಚ್ ಹಾಕಿದರೆ ಅದರಲ್ಲಿ ಬುಡ ಬಿಡ್ತಾ ಇದ್ದೇವೆ.
ಕೆಲಸಕ್ಕೆ ಜನ ಇದ್ದಾರೆ, ಆದರೆ ಸಾಮಾನ್ಯವಾಗಿ ಈಗ ನಮ್ಮ ಕೈಲಾದರೆ ನಾವೇ ಮಾಡ್ತೇವೆ, ಇಲ್ಲ ಇಲ್ಲದಿದ್ದರೆ ಅವರು ಒಂದು ಟೈಮ್ ನಮ್ಮೊಟ್ಟಿಗೆ ಬರ್ತಾರೆ. ಆದರೆ ಫುಡ್ ಹಾಕೋದು ಇದೆಲ್ಲ ಆಲ್ಮೋಸ್ಟ್ ನಾನು ಸ್ವಲ್ಪ ಕಮ್ಮಿಯೇ ಬರೋದು. ಅಪ್ಪ ಮತ್ತು ಅಮ್ಮ ಬರ್ತಾರೆ ನೋಡಲಿಕ್ಕೆ, ನಾನು ಪುರ್ಸೊತ್ತಿದ್ದರೆ ನಾನು ಬರ್ತೇನೆ. ಮತ್ತು ಈಗ ಜನ ಇರ್ತಾರೆ, ಜನ ಇದ್ದರೂ ನಾವು ಬರ್ತೇವೆ. ಕಾರಣ ಏನು ಅಂತೇಳಿದ್ರೆ ಅವರಿಗೆ ಫುಡ್ ತಿನ್ನದಿದ್ದರೆ, ಒಂದು ವೇಳೆ ಹುಷಾರಿಲ್ಲದಿದ್ದರೆಲ್ಲ ಅವರಿಗೆ ಗೊತ್ತಾಗೋದಿಲ್ಲ. ರೋಗ ಆದರೆ ನಾವು ರೋಗ ಆ ಥರ ಏನು ರೋಗ ಇಲ್ಲ, ನಮಗೆ ಆ ಥರ ತೊಂದರೆಗಳು ಇದುವರೆಗೆ ಬರಲಿಲ್ಲ. ಕಾರಣ ನಾವು ವೇಸ್ಟ್ ತಂದು ಹಾಕೋದಿಲ್ಲ ಒಂದು, ಆಮೇಲೆ ಇದರೊಳಗಡೆ ನಾನು ಯಾರನ್ನು ಬಿಡೋದಿಲ್ಲ. ಯಾರು ಬಂದರೂ ಇದರ ಹೊರಗಡೆ ಇಲ್ಲಿಗೆ ಯಾರನ್ನು ಕರ್ಕೊಂಡು ಬರೋದು ಇಲ್ಲ. ಹಾಗಾಗಿ ಪಬ್ಲಿಕ್ ಯಾರು ಬಂದರೂ, ಈಗ ಒಂದು ಹಂದಿಗೆ ಬಂದರೂ ಕೂಡ ನಾನು ಹೊರಗಡೆ ತಗೊಂಡೋಗಿ ಕೊಡೋದಲ್ಲದೆ ಇದರೊಳಗಡೆ ಯಾರನ್ನು ಬಿಡೋದಿಲ್ಲ. ನಾವು ವೇಸ್ಟ್ ತರೋದಿಲ್ಲ, ಹಾಗಾಗಿ ಡೈಲಿ ಹೊರಗಡೆ ಹೋಟೆಲ್ ಫುಡ್ ಬರುವಾಗ ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಅಂಥದ್ದೆಲ್ಲ ಅವಾಯ್ಡ್ ಆಗ್ತದೆ. ಆಮೇಲೆ ನೀರು ಕೂಡ ಅಷ್ಟೇ, ನಾವು ಕ್ಲೀನಾಗಿ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿ ಕುಡಿಲಿಕ್ಕೆ ಬೇರೆ, ತೊಳಿಲಿಕ್ಕೆ ಬೇರೆ ಇದೆ. ತೊಳೆಯುವ ಟ್ಯಾಂಕನ್ನು ಅಷ್ಟು ದೊಡ್ಡ ತಲೆ ಕೆಡಿಸಿಕೊಳ್ಳೋದಿಲ್ಲ ನಾವು, ಕುಡಿಯೋ ಟ್ಯಾಂಕ್ ಆದರೆ ಅದನ್ನು ಕ್ಲೀನ್ ಮಾಡಿ ಎಲ್ಲ ಮಾಡ್ತೇವೆ. ಹಾಗಾಗಿ ರೋಗ ಅಷ್ಟೊಂದಿಲ್ಲ. ಹಾಗೆ ಏನಾದರೂ ಜ್ವರ ಸಣ್ಣ ಪುಟ್ಟದೆಲ್ಲ ಬರುದೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬರ್ತದೆ. ಬಂದ ಕೂಡಲೇ ನಾವು ಸಂಪಾಜಿಯ ನಮ್ಮ ಪಶುಸಂಗೋಪನಾ ಇದರಲ್ಲಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರು ಬಂದು ಟ್ರೀಟ್ಮೆಂಟ್ ಮಾಡಿ ಹೋಗ್ತಾರೆ. ಈಗ ಮನೆಯವರ ಸಹಕಾರ ಹೇಗಿದೆ ಸರ್? ಮನೆಯವರ ಸಹಕಾರ ಚೆನ್ನಾಗಿದೆ. ಈಗ ಅವರೇ ಬಂದು ಇಲ್ಲಿಗೆ ಸಾಮಾನ್ಯವಾಗಿ ನಾನು ಇಲ್ಲದಿದ್ದರೆ ನಾನಿದ್ದರೂ ಕೂಡ ಅವರು ಬಂದು ನೋಡಿಕೊಂಡು ಹೋಗ್ತಾರೆ. ಅವರಿಗೆ ಸ್ಟಾರ್ಟಿಂಗೆಲ್ಲ ಹಂದಿ ಬೇಡ ಅಂತ ಹೇಳ್ತಾಯಿದ್ರು, ಈಗ ಬರ್ತಾ ಬರ್ತಾ ಅವ್ರಿಗೆ ಖುಷಿಯಾಗಿದೆ. ಅಂದರೆ ಇನ್ಕಮ್ ಬರ್ತದೆ ಅಂತ ಹೇಳಿಲ್ಲ, ಈಗ ನಮ್ಮ ತೋಟ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆ, ಹಾಗಾಗಿ ಅವರಿಗೆ ಖುಷಿಯಾಗಿದೆ. ಈ ಉಂಟು ಬಂದು ಫುಡ್ ಎಲ್ಲ ಹಾಕಿ ಎಲ್ಲ ನೋಡಿಕೊಂಡು ಹೋಗ್ತಾರೆ. ಈಗ ಯಾರಾದರೂ ಈಗ ಹಂದಿ ಉದ್ಯಮ ಮಾಡಬೇಕು, ಅವರಿಗೆ ಮಾಹಿತಿ ಕೊಡ್ಬೋದು, ಜೊತೆಗೆ ಇದು ಲಾಭ ಉಂಟಾ ಹೇಗೆ ಅಂತ ಜನರು ಅಂದರೆ ಗಟ್ಟಿ ಧೈರ್ಯ ಮಾಡಿ ಮಾಡ್ಬೋದು. ಫಸ್ಟ್ ಹೇಗೆ ಅಂತೇಳಿದ್ರೆ, ನೀವು ಸ್ವಲ್ಪ ಏನು ವಾಸನೆ ಬರೋದು ಇಂಥದ್ದೆಲ್ಲ ಸಮಸ್ಯೆಗಳಾಗ್ತದೆ. ಒಂದ ನೀವು ಐಸೋಲೇಟೆಡ್ ಪ್ಲೇಸಲ್ಲಿರಬೇಕು, ಅದೇ ಟೌನಲ್ಲಿದ್ದು ಜನಗಳು ಮನೆ ಪಕ್ಕದಲ್ಲೆಲ್ಲಿದ್ದರೆ ನೀವು ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡಬೇಕು. ಈಗ ಈ ಥರ ಮಾಡಿ ಫೀಡ್ ತಂದು ಹಾಕಿ ಸಾಕೋದಾದರೆ ಏನು ಇಲ್ಲಿ ಸ್ಮೆಲ್ಲೇ ಬರೋದಿಲ್ಲ, ನೀವು ಇಲ್ಲೇ ಬಂದಿದ್ದೀರಾ ನಿಮಗೆ ಗೊತ್ತಾಗ್ತದೆ. ಅದೇ ವೇಸ್ಟ್ ತಂದು ಹಾಕಿ ಸಾಕ್ತೇನೆ ಅಂತ ಹೇಳಿದರೆ, ಕೋಳಿ ವೇಸ್ಟ್ ಇಂಥದ್ದೆಲ್ಲ ತಂದರೆ ಅದರ ಸ್ಮೆಲ್ಲೇ ತುಂಬ ಜಾಸ್ತಿ ಇರ್ತದೆ, ಆಗ ನೆರೆಕರೆಯವರಿಗೆ ತೊಂದರೆ ಆಗ್ತದೆ. ಆಮೇಲೆ ಕೇಸ್ ಅದು ಇದೆಲ್ಲ ಆಗುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಆಗಿರುವಾಗ ಸ್ವಲ್ಪ ಆ ನಿಟ್ಟಿನಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಆಮೇಲೆ ಲಾಭ ಇದೆ, ಲಾಭ ಇಲ್ಲ ಅಂತೇಳಿಲ್ಲ, ಲಾಭ ಉಂಟು, ಲಾಭ ಉಂಟು. ವೈಜ್ಞಾನಿಕವಾಗಿ ನಾವು ಸಾಕೋದ್ರಿಂದ ನಮಗೆ ಲಾಭ ಉಂಟು, ಪ್ಲಸ್ ನಮಗೆ ಗೊಬ್ಬರ ಆಗ್ತದೆ ತೋಟಕ್ಕೆ. ಈಗ ನನಗೆ ತೋಟಕ್ಕೆ ಇದೇ ಗೊಬ್ಬರದಲ್ಲಿ ನಾನು ಒಂದು ಒಂದೂವರೆ ವರ್ಷದಿಂದ ಮಾಡ್ತಾಯಿದ್ದೇನೆ, ತೋಟ ಇಂಪ್ರೂವ್ ಆಗಿದೆ. ಹಳದಿ ರೋಗ ಎಲ್ಲ ದೂರದಿಂದ ಬರ್ತಾ ಇರೋವಂಥ ಟೈಮಲ್ಲಿ ಈಗ ನಮ್ಮ ಕಳೆದ ವರ್ಷದ ಇಳುವರಿಗಿಂತ ಈ ವರ್ಷ ತೋಟದಲ್ಲಿ ಚೆನ್ನಾಗಿ ಇಳುವರಿ ಕಾಣ್ತಾ ಉಂಟು. ಹಾಗೆ ತೊಂದರೆ ಇಲ್ಲ, ಲಾಭ ಉಂಟು. ಭಾರಿ ದೊಡ್ಡ ಲಾಭ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಾವು ಫೀಡ್ ತಂದು ಹಾಕಿ ಮಾಡೋದ್ರಿಂದ ದೊಡ್ಡ ಮಟ್ಟಿನ ಲಾಭ ಅಲ್ಲ, ಒಂದು ಪರ್ಸೆಂಟೇಜಿನ ಲಾಭ ಉಂಟು. ಜೊತೆಗೆ ನಿಮಗೊಂದು ಟೈಮ್ ಪಾಸ್ ಆಗ್ತದೆ, ನಿಮ್ಮ ಹತ್ರ ಇದು ಏನು ಬರ್ತೀರಾ ನೋಡ್ತೀರಾ ಆ್ಯಕ್ಟಿವ್ ಆಗಿರ್ತೀರಾ. ಕಾಯಕದಲ್ಲಿ ಶ್ರದ್ಧೆ ಮತ್ತು ನಂಬಿಕೆ ಇಟ್ಟು ಶ್ರಮ ಪಟ್ಟರೆ ಲಾಭ ಖಚಿತ. ಕೆಲಸ ಯಾವುದೇ ಆದರೂ ಕೀಳರಿಮೆ ಸಲ್ಲದು, ಅದನ್ನ ತೊರೆದು ಮುಂದುವರಿದರೆ ಮಾತ್ರ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಎನ್ನುತ್ತಾರೆ ಮನು ಪೆರುಮುಂಡರವರು. ನೋಡಿದ್ರಲ್ಲ ವೀಕ್ಷಕರೇ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಇವರು ಉದ್ಯಮ ಕೃಷಿಯ ಜೊತೆಗೆ ಹಂದಿ ಸಾಕಾಣಿಕೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ರಕ್ಷಿತ್, ಶಿವಪ್ರಸಾದ್ ಕೇರ್ಪಳ, ಕುಶಾಂತ್ ಕೊರತಡ್ಕ ಜೊತೆ ಸುದ್ದಿ ನ್ಯೂಸ್ ಸುಳ್ಯ.